ಕಲಾಪದಲ್ಲಿ ವಿರೋಧ ಪಕ್ಷಗಳು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಬಿಜೆಪಿ ಅವಧಿಯಲ್ಲೂ ಕೂಡ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 400 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು ಅಂತ ಆರೋಪ ಮಾಡಿದ್ದಾರೆ. ನಾವು ಅವರಿಗೆಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ, ಆದರೆ ಉತ್ತರ ಕೊಡುವಾಗ ಅವರಿಗೆ ಸಹನೆ ಇರಲಿಲ್ಲ, ಅವರ ಹಗರಣ ಬಯಲಿಗೆ ಎಳಿತಾರೆ ಎನ್ನುವ ಕಾರಣಕ್ಕೆ ಗದ್ದಲ ಮಾಡ್ತಾ ಇದ್ರು. ಬೊಮ್ಮಾಯಿ ಕಾಲದಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಹಗರಣ ಆಗಿದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 400 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಯಡಿಯೂರಪ್ಪ ಮತ್ತು ಅಶ್ವಥ್ ನಾರಾಯಣ ಇದ್ದಾಗಲೂ ಕೂಡ ಹಗರಣ ಇತ್ತು. ಕೋವಿಡ್ ಮತ್ತು ಬಿಟ್ಕಾಯಿನ್ ಎಲ್ಲದರಲ್ಲೂ ಕೂಡ 1000000000000000 ರೂಪಾಯಿ ಲೂಟಿಯಾಗಿದೆ. ಬಿಜೆಪಿ ಕಾಲದ ಹಗರಣಗಳನ್ನು ಹೊರತೆಗಿತೀವಿ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ತನಿಖೆಗಳು ಇತ್ತೋ ಆ ಒಂದು ಇಲಾಖೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ನಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ಉದಾರತೆಯಿಂದ ನಾವು ಅವಕಾಶ ಮಾಡಿಕೊಟ್ಟು ಉತ್ತರ ಕೊಡಬೇಕಾದ್ರೆ ಅವ್ರಿಗೆ ಉತ್ತರವನ್ನು ಕೇಳುವಂಥ ಸಮಯ ಸಹನೆ ಇರಲಿಲ್ಲ. ಅವರು ಗಲಾಟೆ ಮಾಡಿಕೊಂಡು ಬಾವಿಗಿದ್ರು. ನಾವು ಕೂಡ ಅವರ ಅನೇಕ ಹಗರಣಗಳನ್ನು ಬಯಲಿಗೆ ಇಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿ ಬಯಲಿಗೆ ಎಳಿತಾರೆ ಅನ್ನೋದು ಗೊತ್ತಾಗಿ ಅವರು ಬಾವಿಗೆ ಇಳಿದು ತೊಂದರೆಯನ್ನು ಕೊಟ್ಕೊಂಡು ಬರ್ತಾ ಇದ್ರು. ಆದರೂ ಮುಖ್ಯಮಂತ್ರಿಗಳು ಎಪಿಎಂಸಿಯಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿಯಾಗಿದ್ದಾಗ 47 ಕೋಟಿ ರೂಪಾಯಿ ಹಗರಣ ಇದೆ ಅನ್ನೋದನ್ನು ಗಮನ